ಹಿಂದೂಗಳ ಪವಿತ್ರ ಕೇಂದ್ರವಾದ ಹಾಗೂ ವರ್ಷಗಳ ವಿವಾದ ಹೋರಾಟಗಳ ಬಳಿಕ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣವಾಗಲಿದೆ ರಾಮಮಂದಿರ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಉಗ್ರರ ಕರಿನೆರಳು ಬಿದ್ದಿದೆ ಗುಪ್ತಚರ ಮಾಹಿತಿ ಪ್ರಕಾರ ಅಫ್ಘಾನಿಸ್ತಾನದ ಜಲಾಲಾಬಾದ್ನಲ್ಲಿ ಉಗ್ರ ತರಬೇತಿಯನ್ನು ಪಡೆಯುತ್ತಿರುವ ಇಪ್ಪತ್ತರಿಂದ ಇಪ್ಪತ್ತೈದರ ಸಂಖ್ಯೆಯ ಉಗ್ರರು ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿ ಹಾಗೂ ನೇಪಾಳ ಭಾರತ ಗಡಿ ಮೂಲಕ ದೇಶದೊಳಗೆ ನುಸುಳಲು ಯತ್ನ ನಡೆಸುತ್ತಿರುವ ಮಾಹಿತಿ ಇದೀಗ ಗುಪ್ತಚರ ಮೂಲಗಳಿಗೆ ದೊರೆತಿದೆ ಆಗಸ್ಟ್ ಐದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದು ಅದೇ ದಿನ ಜಮ್ಮು ಕಾಶ್ಮೀರದಿಂದ ಮುನ್ನೂರ ಎಪ್ಪತ್ತು ವಿಧಿಯನ್ನ ರದ್ದುಪಡಿಸಿದ ವರ್ಷಾಚರಣೆಯೂ ನಡೆಯಲಿದೆ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಜನರ ಹತ್ಯೆಗೂ ಯತ್ನ ನಡೆಸಿದ್ದು ಕಳೆದ ಈದ್ ಉಲ್ ಫಿತ್ ಆಚರಣೆ ಬಳಿಕ ಈ ದಾಳಿಯನ್ನ ನಡೆಸಲು ಕಾರ್ಯತಂತ್ರವನ್ನು ರಚಿಸಿದ್ದರು ಎನ್ನುವ ಮಾಹಿತಿಯೂ ಲಭ್ಯವಾಗಿದೆ ಮೇ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ನಡುವೆ ಈ ದಾಳಿಯನ್ನ ನಡೆಸಲು ಯೋಜನೆಯನ್ನ ರೂಪಿಸಿದ್ರು ಆದರೆ ಭದ್ರತಾ ಪಡೆಗಳ ಕಟ್ಟುನಿಟ್ಟಿನ ಕನ್ಗಾವಲ್ನಲ್ಲಿ ಉಗ್ರರಿಗೆ ಕೃತ್ಯ ನಡೆಸಲು ಸಾಧ್ಯವಾಗಿರಲಿಲ್ಲ ಪಾಕಿಸ್ತಾನ ಸೇನೆಯ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಈ ಉಗ್ರರಿಗೆ ತರಬೇತಿಯನ್ನ ನೀಡಿದ್ದು ಇವರನ್ನ ಭಾರತದೊಳಗೆ ನುಸುಳಲು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಇದೇ ಕಾರಣಕ್ಕಾಗಿ ಪಾಕ್ ಸೇನೆಯು ಕಾಶ್ಮೀರ ಗಡಿ ಭಾಗದಲ್ಲಿ ನಿರಂತರವಾಗಿ ಕದಮ ವಿರಾಮ ಘೋಷಣೆ ಉಲ್ಲಂಘಿಸಿ ಗುಂಡುಗಳನ್ನು ಹಾರಿಸುತ್ತಿದೆ ಅಲ್ಲದೆ ಉಗ್ರರ ದೃಷ್ಟಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದ ಮೇಲೂ ನೆಟ್ಟಿದ್ದು ಆ ದಿನದಂದು ದೇಶದಲ್ಲಿ ಹಿಂಸಾತ್ಮಕ ಕೃತ್ಯಗಳನ್ನು ರೂಪಿಸಲು ತಯಾರಿ ನಡೆಸುತ್ತಿದೆ ಎನ್ನುವ ಮಾಹಿತಿಯನ್ನು ಗುಪ್ತಚರ ಮೂಲಗಳು ಕಲ್ಲೆ ಹಾಕಿವೆ ಈ ನಿಟ್ಟಿನಲ್ಲಿ ಕಾಶ್ಮೀರ ದೆಹಲಿ ಹಾಗೂ ಅಯೋಧ್ಯೆಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ